ನಮಸ್ಕಾರ ನಮ್ ಕನ್ನಡದ ಜನತೆಗೆ, ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ಕನ್ನಡ ಬಿಗ್ ಬಾಸ್ ಸೀಸನ್ 10 ಅಲ್ಲಿ 3 ಜನ ಫೈನಲ್ ಗೆ ಬಂದ್ರು. ಯಾರಪ್ಪ ಅಂದ್ರೆ, ಒಂದು ಸಂಗೀತಾ, ಡ್ರೋನ್ ಪ್ರತಾಪ್ ಮತ್ತೆ ಕಾರ್ತಿಕ್. ಈ 3 ಜನ ಬಂದ್ರು. ಕಾರ್ತಿಕ್ ಅವರು ಟ್ರೋಫಿನ ತಗೊಂಡ್ರು. ಸೊ ಖುಷಿನೇ ನಮ್ಗೆ, ಖುಷಿಯಾದ ವಿಚಾರನೇ. ಬಟ್ ಬೇಜಾರೇನಪ್ಪ ಅಂತಂದ್ರೆ, ಸಂಗೀತಾ ಅವರು ಅಂದ್ರೆ ಒಂದ್ ಲೇಡಿ ಟೈಗರ್ ಆಗಿ ತುಂಬಾ ಚೆನ್ನಾಗಿ ಅಗ್ರೆಸಿವ್ ಆಗಿ ಮನೆಯಲ್ಲಿ ಎಲ್ಲರನ್ನೂ ಎದುರು ಹಾಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಸಂಗೀತಾ ಅವ್ರು ಏನಕ್ ಬರ್ಲಿಲ್ಲ ಟ್ರೋಫಿನ? ಸಂಗೀತಾ ಅವ್ರಿಗೆ ಟ್ರೋಫಿನ ಏನಕ್ ಕೊಡ್ಲಿಲ್ಲ? ಸಂಗೀತಾ ಅವ್ರು ಏನಕ್ಕೆ ವಿನ್ ಆಗ್ಲಿಲ್ಲ? ಅದ್ ಬಿಟ್ರೆ ಓಕೆ, ಸಂಗೀತಾ ಅವ್ರು ವಿನ್ ಆಗಿಲ್ಲ, ಓಕೆ ಓಟ್ಸ್ ನೋಡಿ ಹಾಕ್ತಾರೆ ಅಂತಂದ್ರೆ, ಸೊ ಓಟ್ಸ್ ಅಂತ ಬಂದಾಗ ಡ್ರೋನ್ ಪ್ರತಾಪ್ ಅವ್ರಿಗೆ ತುಂಬಾ ಓಟ್ಸ್ ಬಿದ್ದಿದೆ ಅಲ್ವಾ? ಏನಂತೀರಾ ಇದಕ್ಕೆ? ಡ್ರೋನ್ ಪ್ರತಾಪ್ ಅವ್ರಿಗೆ ಮನೆಯಲ್ಲಿರೋ ಎಲ್ಲಾ ಜನಕ್ಕಿನ ತುಂಬಾ ಹೈಯೆಸ್ಟ್ ಓಟ್ ಬಿದ್ದಿರೋದಂದ್ರೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ. ಸಂಗೀತ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಅಗ್ರೆಸಿವ್ ಆಗಿ ಎಲ್ಲರನ್ನ ಎದುರು ಹಾಕೊಂಡು ಒಂದ್ ಲೇಡಿ ಟೈಗರ್ ಆಗಿ ಆಟ ಆಡಿದ್ರು. ಬಟ್ ಡ್ರೋನ್ ಪ್ರತಾಪ್ ಅವರು ಓಕೆ ಆಟ ಆಡಿದ್ದಾರೆ, ಆಟ ಆಡಿಲ್ಲ ಅಂತ ಹೇಳ್ತಾ ಇಲ್ಲ, ಆಟ ಆಡಿದ್ದಾರೆ, ಹೈಯೆಸ್ಟ್ ಓಟು ಗೆದ್ದಿದ್ದಾರೆ, ಎಲ್ಲರ ಮನಸ್ಸನ್ನು ಗೆದ್ಬಿಟ್ಟು ಹೈಯೆಸ್ಟ್ ಓಟ್ ತಗೊಂಡಿದ್ದಾರೆ. ಇವರಿಬ್ಬರನ್ನ ಬಿಟ್ಟು ಕಾರ್ತಿಕ್ ಅವ್ರನ್ನ ಏನಕ್ಕೆ ವಿನ್ ಮಾಡಿದ್ರು? ನನ್ಗೂ ಈ ಗೊಂದಲ ಏನಪ್ಪ ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಅವ್ರು ಹೆಂಗ್ ವಿನ್ ಆದ್ರು ಅನ್ನೋದೇ ಒಂದ್ ಶಾಕ್ ನನ್ಗೆ. ಏನಕ್ಕಪ್ಪ ಅಂದ್ರೆ, ಆಟ ಆಡಿರೋದು ತುಂಬಾ ಚೆನ್ನಾಗಿ ಸಂಗೀತ ಅವರು, ಓಕೆ ಆಟ ಆಡ್ ನೋಡಿ ಕೊಡಲ್ಲಪ್ಪ ಅಂತಂದ್ರೆ ಹೋರ್ಸ್ ನೋಡಿ ಕೊಡ್ತಾರಪ್ಪ ಅಂದ್ರೆ, ಹೋರ್ಸ್ ಹೈಯೆಸ್ಟ್ ಓಟ್ ಬಂದಿರೋದು ಡ್ರೋನ್ ಪ್ರತಾಪ್ ಅವ್ರಿಗೆ. ಈ ಆಟ ಆಡ್ ಚೆನ್ನಾಗಿ ಆಟ ಆಡದವ್ರಿಗೂ ಕೊಟ್ಟಿಲ್ಲ, ಹೈಯೆಸ್ಟ್ ಓಟ್ ಬಿದ್ದವ್ರಿಗೂ ಕೊಟ್ಟಿಲ್ಲ ಟ್ರೋಫಿನ. ನಡಬರ್ಕೆ ಅಷ್ಟೊಂದು ಓಟು ಬಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿ ಆಟನೂ ಆಡಿಲ್ಲ. ಓಕೆ ಗೆದ್ದಿರೋದು ಖುಷಿನೇ, ಮನೇಲಿ ಯಾರೇ ಗೆದ್ದಿದ್ರು ನಮ್ಗೆ ಖುಷಿನೇ, ನಮ್ಮ ಕನ್ನಡಿಗರು ಬೆಳೀತಾರೆ ಅಂತಂದ್ರೆ ನಮ್ಗೆ ಖುಷಿನೇ ಇರುತ್ತೆ. ಆದ್ರೆ ಒಂದ್ ಬೇಜಾರೇನಪ್ಪ ಅಂತಂದ್ರೆ, ಅದೇ ಆಟ ಚೆನ್ನಾಗಿ ಆಡಿದಾರೆ, ಅವ್ರಿಗೇನಕ್ ಟ್ರೋಫಿ ಸಿಗ್ಲಿಲ್ಲ, ಹೈಯೆಸ್ಟ್ ಓಟ್ ಬಿದ್ದಿದೆ, ಅವ್ರಿಗೇನಕ್ ಟ್ರೋಫಿ ಸಿಗ್ಲಿಲ್ಲ ಅನ್ನೋದೇ ಬೇಜಾರು. ನಿಮ್ಗೆ ಯಾರು ಗೆಲ್ಬೇಕಾಗಿತ್ತು? ಕಾರ್ತಿಕ್ ಅವ್ರು ಗೆದ್ದಿದ್ದು ಸರಿನಾ ತಪ್ಪ? ನಿಮ್ಗೆ ಯಾರು ಗೆಲ್ಬೇಕಾಗಿತ್ತು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಗಾಯ್ಸ್.